ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇಂದಿನ ಪವಾಡ. ಇದು ಅಮೆರಿಕಾದ ಜಾನ್ ಡೇ ಮತ್ತು ಕೊರಾಲಿ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ಕಳೆದ ತಿಂಗಳು ನಮ್ಮ ಕಳವಳಗೊಂಡ ಮಗಳಿಂದ ನಮಗೆ ಒಂದು ಕರೆಯು ಬಂದಿತ್ತು. ಕಣ್ಣೀರಿಡುತ್ತಾ ಆಕೆಯು ತನ್ನ ಇತ್ತೀಚಿನ ಮ್ಯಾಮೋಗ್ರಾಮ್ನ ಪರೀಕ್ಷೆಯಲ್ಲಿ 7 ಮಿಲಿಮೀಟರ್ ಗಡ್ಡೆಯು ಇದೆಯೆಂದು ಆ ಕ್ಲಿನಿಕ್ನ ಇಬ್ಬರು ವೈದ್ಯರು ಅದು ಬಹುಶಃ ಒಂದು ಬಗೆಯ ಕ್ಯಾನ್ಸರ್ ಇರಬಹುದೆಂದು ತಿಳಿಸಿದ್ದಾರೆಂದು ವಿವರಿಸಿದಳು. ಕೂಡಲೇ ಅವಳನ್ನು ಆಂಕಾಲಜಿ ವಿಭಾಗದ ಒಬ್ಬ ಸ್ತನ ಕ್ಯಾನ್ಸರ್ ತಜ್ಞರ ಬಳಿಗೆ ವಿಶದವಾದ ಮತ್ತು ಹೆಚ್ಚಿನ ತಪಾಸಣೆಗಾಗಿ ಕಳುಹಿಸಲಾಯಿತು. ಕೂಡಲೇ ನಾವು ದೈವದ ಸ್ತ್ರೀ ರೂಪದಲ್ಲಿ ಅಮ್ಮನಾಗಿ ಅವತರಿಸಿರುವ ಶ್ರೀ ಪರಂಜ್ಯೋತಿ ಭಗವತಿಯೊಂದಿಗೆ ಸಂಬಂಧ ಬೆಳೆಸಿದೆವು. ಶ್ರೀ ಅಮ್ಮನವರಲ್ಲಿ ನಮ್ಮ ಪ್ರಾರ್ಥನೆ ಏನಾಗಿತ್ತೆಂದರೆ, ಅವರೇ ವೈದ್ಯರ ಕೈಗಳಾಗಿ, ಕಣ್ಣುಗಳಾಗಿ ಮತ್ತು ಹೃದಯಗಳಾಗಿ ಮತ್ತು ಆಂಕಾಲಜಿ ವಿಭಾಗದ ವೈದ್ಯಕೀಯ ಸಿಬ್ಬಂದಿಯಾಗಬೇಕೆಂದು ಇತ್ತು. ಹಾಗೂ ಆ ವೈದ್ಯಕೀಯ ಪರಿಣಿತರು ಅವರ ಪರೀಕ್ಷಾ ಸಮಯದಲ್ಲಿ ಯಾವುದೇ ವೈದ್ಯಕೀಯ ಸಮಸ್ಯೆಯೂ ಇಲ್ಲವೆಂದು ಕಂಡುಕೊಂಡರು. ನಾವು ಅದೇ ಪ್ರಾರ್ಥನೆಯನ್ನು ಪ್ರತಿದಿನ ಪರೀಕ್ಷೆಯ ಒಂದು ವಾರವೂ ಪುನರಾವರ್ತಿಸಿದೆವು. ಹಾಗೂ ಪ್ರತಿ ಬಾರಿ ನಾವು ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆಯು ಈಗಾಗಲೇ ನೆರವೇರಿದೆ ಎಂದು ಹೆಚ್ಚೆಚ್ಚಾಗಿ ಭಾವಿಸಿದೆವು. ಇತ್ತೀಚೆಗೆ ನಮ್ಮ ಮಗಳು ಕರೆ ಮಾಡಿ ವೈದ್ಯಕೀಯ ಪರೀಕ್ಷೆಯು ಯಾವುದೇ ಸಮಸ್ಯೆ, ಗಡ್ಡೆ ಮತ್ತು ಕ್ಯಾನ್ಸರ್ನ ಪುರಾವೆಯೂ ಇರಲಿಲ್ಲವೆಂದು ತಿಳಿಸಿದಳು. ವೈದ್ಯಕೀಯ ಸಮಸ್ಯೆಯ ಎಲ್ಲ ಪುರಾವೆಗಳು ಇಲ್ಲವಾಗಿದ್ದವು. ಎಲ್ಲರೂ ಕೃತಜ್ಞತೆ ಮತ್ತು ನಿರಾಳತೆಯಿಂದ ಕಂಬನಿ ಮಿಡಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜೈ. ಅವರ ಪಾದಕಮಲಗಳಲ್ಲಿ ನಮ್ಮ ಕೃತಜ್ಞತೆಗಳು.